ಎಂ ಆರ್ ನ್ಯೂಸ್ಗೆ ಸ್ವಾಗತ. ಶ್ರೀ ಕನ್ನಿಕಾ ಪರಮೇಶ್ವರಿ ಅಮ್ಮನವರ ದೇವಾಲಯದಲ್ಲಿ ಸುಮಂಗಲಿಯರಿಂದ ಮೇರು ಶ್ರೀ ಯಂತ್ರ ಪೂಜೆ. ಚಿಂತಾಮಣಿ ನಗರದ ದೊಡ್ಡಪೇಟೆಯಲ್ಲಿರುವ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಾಲಯದಲ್ಲಿ ಸೋಮವಾರವಾದ ಇಂದು ವಾಸವಿ ವನಿತಾ ಮಿತ್ರ ಬೃಂದ ವತಿಯಿಂದ 600ಕ್ಕೂ ಹೆಚ್ಚು ಮಂದಿ ಸುಮಂಗಲಿಯರಿಂದ ಮೇರು ಶ್ರೀ ಯಂತ್ರ ಪೂಜೆಯನ್ನು ಭಕ್ತಿಭಾವದಿಂದ ವಿಶೇಷವಾಗಿ ಆಚರಣೆ ಮಾಡಲಾಯಿತು. ವಾಸವಿ ವನಿತಾ ಮಿತ್ರ ಬೃಂದದ ಚಿಂತಾಮಣಿ ಶಾಖೆಯ ಅಧ್ಯಕ್ಷರಾದ ವೈ ಉಮಾಮೂರ್ತಿ ಮತ್ತು ವೈ ಗೋಪಾಲಕೃಷ್ಣರವರ ಅಧ್ಯಕ್ಷತೆಯಲ್ಲಿ ನಡೆದ ಸಮಾರಂಭದಲ್ಲಿ 600ಕ್ಕೂ ಹೆಚ್ಚು ಮಂದಿ ಸುಮಂಗಲಿಯರಿಗೆ ಸೀರೆ ಪೂಜಾ ಸಾಮಗ್ರಿಗಳ ಜೊತೆಗೆ ಮೇರು ಶ್ರೀ ಯಂತ್ರವನ್ನು ವಿತರಣೆ ಮಾಡಿದ್ದು, ದೇವಾಲಯದ ಅರ್ಚಕ ಸದಾಶಿವ ಶರ್ಮಾರವರ ತಂಡದ ವೇದ ಘೋಷಣೆಗಳೊಂದಿಗೆ ವಿವಿಧ ಪೂಜೆಗಳನ್ನು ಸುಮಂಗಲಿಯರು ನೆರವೇರಿಸಿಕೊಟ್ಟರು. ಚಿಂತಾಮಣಿ ಸೇರಿದಂತೆ ಬೆಂಗಳೂರು, ಮೈಸೂರು ಮತ್ತು ನೆರೆಯ ಆಂಧ್ರಪ್ರದೇಶದ ವತಿಯಿಂದ ಸುಮಂಗಲಿಯರು ಭಾಗವಹಿಸಿದ್ದುದು ವಿಶೇಷ. ಭಾಗವಹಿಸಿದ್ದ ಸುಮಂಗಲಿಯರಿಗೆ ಲಾಟ್ರಿ ಮೂಲಕ ಆಯ್ಕೆಯಾದ ಓರ್ವ ಮಹಿಳೆಗೆ ನಗದು ಮತ್ತು ಬ್ಯಾಗನ್ನು ವೈ ಉಮಾಮೂರ್ತಿಯವರು ವಿತರಣೆ ಮಾಡಿದರು. ಇದೇ ಸಂದರ್ಭದಲ್ಲಿ ಪಂಚಲೋಹದ 20 ಕೆಜಿ ತೂಕದ ಮೇರು ಶ್ರೀ ಯಂತ್ರವನ್ನು ವಾಸಿ ವನಿತಾ ಮಿತ್ರ ಬೃಂದದ ಚಿಂತಾಮಣಿ ಶಾಖೆಯ ಅಧ್ಯಕ್ಷರಾದ ವೈ ಉಮಾಮೂರ್ತಿ ಗೋಪಾಲಕೃಷ್ಣರವರು ಕನ್ನಿಕಾ ಪರಮೇಶ್ವರಿ ದೇವಾಲಯಕ್ಕೆ ಸಮರ್ಪಿಸಿದರು. ನಂತರ ಕಾರ್ಯಕ್ರಮದ ಬಗ್ಗೆ ವಿವರಿಸಿದ ವಾಸವಿ ಮಿತ್ರ ವೃಂದ ಸಂಘದ ಪ್ರಧಾನ ಕಾರ್ಯದರ್ಶಿಯಾದ ರಶ್ಮಿ ಅರ್ಷಾರವರು ಶ್ರೀಪದದ ಅರ್ಥ ಲಕ್ಷ್ಮಿ, ಸರಸ್ವತಿ, ಶೋಭ, ಸಂಪದ, ವಿಭೂತಿ. ಶ್ರೀಯಂತ್ರವು ಅತ್ಯಂತ ಏಕೈಕ ಸಾಧನವಾಗಿದೆ. ಇದು ಇಡೀ ಬ್ರಹ್ಮಾಂಡದ ಸಂಕೇತವಾಗಿದೆ. ಈ ಯಂತ್ರವು ಶ್ರೀ ವಿದ್ಯಾಕ್ಕೆ ಸಂಬಂಧಿಸಿದೆ. ಶ್ರೀ ವಿದ್ಯೆಯು ಅರ್ಥವು ಲಕ್ಷ್ಮಿ, ಸಂಪತ್ತು, ಜ್ಞಾನ ಇತ್ಯಾದಿ ಸಾಧಕನಿಗೆ ಎಲ್ಲ ರೀತಿಯ ಶ್ರೀಯನ್ನು ನೀಡುತ್ತದೆ ಎಂದು ಹೇಳಲಾಗುತ್ತದೆ. ಶ್ರೀವಿದ್ಯೆ ಯಂತ್ರವನ್ನು ಶ್ರೀಯಂತ್ರ ಅಥವಾ ಶ್ರೀಚಕ್ರ ಎಂದು ಸಹ ಕರೆಯಲಾಗುತ್ತದೆ. ಇದು ಪರಮ ಬ್ರಹ್ಮ ಸ್ವರೂಪಿಣಿ ಆದಿ ಪ್ರಕೃತಮಯಿ ದೇವಿ ಭಗವತಿ ಮಹಾ ತ್ರಿಪುರ ಸುಂದರಿಯ ಆರಾಧನೆಯ ಸ್ಥಳವಾಗಿದೆ. ಈ ಚಕ್ರವು ಆಕೆಯ ವಾಸಸ್ಥಾನ ಮತ್ತು ರಥವಾಗಿದೆ. ಇದು ಎಷ್ಟು ಶಕ್ತಿಯುತವಾದ ಸಾಧನವಾಗಿದೆ ಎಂದರೆ ಅದರಲ್ಲಿ ಎಲ್ಲ ದೇವರುಗಳನ್ನು ಪೂಜಿಸಬಹುದು. ಅಂತಹ ಮಹತ್ವದ ಕಾರ್ಯವನ್ನು ನಮ್ಮ ಸಂಘದ ಅಧ್ಯಕ್ಷರಾದ ವೈ ಉಮಾಮೂರ್ತಿ ಕುಟುಂಬ ಹಮ್ಮಿಕೊಳ್ಳುವ ಮೂಲಕ ಯುವ ಪೀಳಿಗೆಗೆ ನಮ್ಮ ಧರ್ಮ ಮತ್ತು ಆಚಾರಗಳ ಬಗ್ಗೆ ಅರಿವು ಮೂಡಿಸುತ್ತಿರುವುದರಿಂದ ಅವರಿಗೆ ಸಂಘ ಸಮಸ್ತ ಜನರಿಂದ ಕೃತಜ್ಞತೆ ಸಹ ಸಲ್ಲಿಸಿ ಇಂತಹ ಮಹತ್ವ ಕಾರ್ಯಗಳನ್ನು ಅವರಿಂದ ಮತ್ತಷ್ಟು ಹೆಚ್ಚಾಗಲಿ ಎಂದು ಅವರು ಕೋರಿದರು. ಇನ್ನು ಕಾರ್ಯಕ್ರಮದಲ್ಲಿ ಕನಕಾ ಪರಮೇಶ್ವರಿ ದೇವಾಲಯದ ಪ್ರಧಾನ ಕಾರ್ಯದರ್ಶಿ ಕೆ ಎಲ್ ಪ್ರಸಾದ್, ನಿರ್ದೇಶಕರಾದ ಎ ವಿ ಸುಧಾಕರ್, ವಾಸಿ ವನಿತಾ ಮಿತ್ರ ಬೃಂದ ಸಂಘದ ಪದಾಧಿಕಾರಿಗಳು ಮತ್ತಿತರರು ಭಾಗವಹಿಸಿದರು. ಭಾಗವಹಿಸಿದ ಸುಮಂಗಲಿಗೆ ಮತ್ತು ಭಕ್ತರಿಗೆ ಅನ್ನದಾನ ಕಾರ್ಯಕ್ರಮವನ್ನು ಸಹ ಏರ್ಪಡಿಸಲಾಗಿತ್ತು. దగ్గరికే వస్తుంది. 2 నిమిషాలు ఆలోచండి, 2 నిమిషాల
Jadi, kalau kita
ಸಿಂಹಾಸನೇಶ್ವರಿ ಅಂದ್ರೆ ಇಡೀ ಬ್ರಹ್ಮಾಂಡವನ್ನೇ ಆಳುವಂತ ತಾಯಿ ಸಿಂಹಾಸನಾಸಿನಲಾಗಿ
ಇದ್ದಾಳೆ, ಜಗತ್ತನ್ನು ರಕ್ಷಿಸ್ತಾ ಇರ್ತಾಳೆ. ಆ ತಾಯಿಯ ಪ್ರತಿಯೊಂದು ವಿಶೇಷ ರೂಪಗಾಗಲಿ ನಾವು ಅಂತೀವಿ, ಶಕ್ತಿ ಸ್ವರೂಪಿಣಿ, ಆಮೇಲೆ ಜಗದ್ರಕ್ಷಕಿ, ಆದಿಪರಾಶಕ್ತಿ ಅಂತೀವಿ. ಅದೇ ತರ ಶ್ರೀಯಂತ್ರದ ಬಿಂದುವಿನಲ್ಲಿ ತುಟ್ಟ ತುದಿಯ ಕೊನೆಗೆ ಬಿಂದುಕ್ಕೆ ಅದಕ್ಕೆ ಹೆಸರನ್ನೋದು ಸರ್ವಾನಂದಮಯ ಚಕ್ರ ಅಂತ. ಅದಕ್ಕೆ ಇನ್ನೊಂದು ಹೆಸರೇ ಚಿಂತಾಮಣಿ ಅಂತ. ಲಲಿತಾದೇವಿಯ ಅರಮನೆ ಅಥವಾ ವಾಸಸ್ಥಾನದ ಹೆಸರೇ ಚಿಂತಾಮಣಿ, ಕಾಕತಾಳಿಯ ಎಂಬಂತೆ. ಈ ಚಿಂತಾಮಣಿಯೇ ಆ ಚಿಂತಾಮಣಿಯೇನೋ ಅನ್ನುವಂತಿದೆ ಇವತ್ತಿನ ಕಳೆ. ಪ್ರತಿಯೊಬ್ಬರಿಗೂ ಕೂಡ ಸಂಘದ ಪರವಾಗಿ ಅಧ್ಯಕ್ಷಿಣಿಯವರ ಮುತುವರ್ಜಿಯಿಂದ ವಹಿಸಿ, ಇದು ಬರೀ ನಮ್ಮ ಚಿಂತಾಮಣಿಗೆ ಸೀಮಿತವಾಗಿಲ್ಲದೆ ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮವಾಗಿತ್ತು. ಆಂಧ್ರದ ಪ್ರದಟೂರು, ಮೈಸೂರು, ಬೆಂಗಳೂರು, ಹೀಗೆ ಸುಮಾರು ವಿಧದಲ್ಲಿ ಬೇರೆ ಬೇರೆ ಸ್ಥಳಗಳಿಂದ ಕೂಡ ಭಕ್ತಾದಿಗಳು ಆಗಮಿಸಿ ಒಂದೇ ತರದ ಸೀರೆಗಳನ್ನ ಉಟ್ಟು ಒಂದು ವಿಜೃಂಭಣೆಯಿಂದ, ಒಂದು ಸಂತೋಷ ಉತ್ಸಾಹ ಹಾಗೂ ಪುರೋಹಿತರ ಮಂತ್ರಘೋಷ ಅತ್ಯಂತ ವೈಭವವಾಗಿ ನಡೆಯಿತು. ಇದೆಲ್ಲ ಕಾರಣ ಆಗಿದ್ದು ಒಂದು ದೃಢ ಸಂಕಲ್ಪ, ಹೇಳಿದ್ರೆ ಅತಿಶಯೋಕ್ತಿ ಆಗ್ಬೋದು. ನಮ್ಮ ಸಂಘದ ಅಧ್ಯಕ್ಷಿಣಿ ಹಾಗೂ ಅವರ ಪತಿಯವರಾದ ವೈ ಗೋಪಾಲಕೃಷ್ಣಮೂರ್ತಿ ಅವರ ದೃಢ ಸಂಕಲ್ಪ. ಯಾವುದೇ ಒಂದು ಕಾರ್ಯಕ್ರಮ ಸಂಘವಾಗಿ ನಿರ್ವಹಿಸೋದು ತುಂಬಾ ಸುಲಭ, ಆದ್ರೆ ಇವರೆಲ್ಲ ಸಿಂಗಲ್ ಪಿಲ್ಲರ್ ಅನ್ನೋಗೆ ಪ್ರತಿಯೊಂದಕ್ಕೂ ಅವರು, ಪ್ರತಿಯೊಂದು ಸಣ್ಣ ಸಣ್ಣ ವಿಚಾರಕ್ಕೂ ಕೂಡ ಅವರು ನಿಂತ್ಕೊಂಡು ಈ ಕಾರ್ಯಕ್ರಮನ ನಡೆಸ್ಕೊಡ್ತಿದ್ದಾರೆ. ನಮ್ಗೆ ಜತಿಲಿರೋರಿಗೆ ಅನ್ಸುತ್ತೆ ಇವರೇ ತಾಯಿನ, ಇವರೇ ದೇವಿನ, ಇವ್ರಿಗೆ ಏನಾದ್ರು ದೇವಿ ಅಂಶ ಇದೆಯಾ ಅಂತ ಕೂಡ ಅನ್ಸುತ್ತೆ. ಇದು ಅತಿಶಯೋಕ್ತಿಯ ಮಾತಲ್ಲ, ಖಂಡಿತ ಮನಸ್ಸಿಗೆ ಅನ್ಸಿದ್ದನ್ನ ಹೇಳ್ತಾ ಇದ್ದೀನಿ. ದೇವರು ಅದಕ್ಕೆ ಈ ದಿನ ಕಾರ್ಯಕ್ರಮಕ್ಕೆ, ಇದು ಒಟ್ಟಾರೆ ಶ್ರೀಯಂತ್ರದ ಪೂಜೆಗೆ ಶ್ರೀಯಂತ್ರವನ್ನು ನಾರ್ತ್ ಇಂಡಿಯಾ ಅಂದ್ರೆ ಉತ್ತರ ಭಾರತದ ಬದ್ರಿನಾಥಿಂದ ತರಿಸಲಾಯಿತು. ವಿಶೇಷವಾಗಿರುವಂತಹ ಶ್ರೀಯಂತ್ರಗಳನ್ನ ಆಯ್ಕೆ ಮಾಡಿಕೊಂಡು ಇಲ್ಲಿಗೆ ತಂದು ಮಂತ್ರೋಪದೇಶಗಳಿಂದ ಪೂಜೆಯನ್ನ ಮಾಡಲಾಯಿತು. ಅಷ್ಟೇ ಅಲ್ಲದೆ ಸುಮಂಗಲಿಯರಿಗೆ ಎಲ್ಲಿಗೂ ಕೂಡ ಸುಮಾರು 600 ಸುಮಂಗಲಿಯರು, ಕೇಳಕ್ಕೆ ಒಂದು ವಿಶೇಷ ಅನ್ಸುತ್ತೆ, 600 ಸುಮಂಗಲಿಯರಿಗೆ ಒಂದೇ ತರದ ಸೀರೆಯನ್ನು ಕೊಟ್ಟು, ಬನಾರಸ್ ಸೀರೆಗಳನ್ನ ಕೊಟ್ಟು, ಅವ್ರಿಗೆಲ್ಲ ಪೂಜೆಯ ನಂತರ ಊಟದ ನಂತರ ಮಡಲಕ್ಕಿಯನ್ನು ಕೊಟ್ಟು ಅವ್ರಿಗೆ ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗ್ಲಿ, ಅವರ ಸುಮಂಗಲಿಯತನ ಇನ್ನು ಹೀಗೆ ಶಾಶ್ವತವಾಗಿ ಉಳಿಯಲಿ, ದೇವರ ಅನುಗ್ರಹ ಸಂಪೂರ್ಣವಾಗಿರಲಿ ಅಂತ ಶುಭ ಹಾರೈಸಿ ಎಲ್ಲರಿಗೂ ಬೀಳ್ಕೊಡ್ಲಾಗ್ತಿದೆ. ಇಂಥ ಒಂದು ಕಾರ್ಯಕ್ರಮ ಹಿಂದೆ ಎಲ್ಲೂ ಕೇಳಿಲ್ಲ. ಒಂದು ಜಾಗದಲ್ಲಿ 600 ಜನಕ್ಕೆ ಒಂದು ಅವಕಾಶ ಕಲ್ಪಿಸಿಕೊಟ್ಟು ಕಲ್ಪಿಸಿಕೊಟ್ಟಂತಹ ದೇವಸ್ಥಾನ ಟ್ರಸ್ಟ್ ಅವರಿಗೂ, ಹಾಗೂ ಇಂಥ ಒಂದು ಮಹೋನ್ನತ ಅಂದ್ರೆ ಊಹೆಗೆ ನಿಲುಕಿದಿರುವಂತಹ ಒಂದು ಕಾರ್ಯಕ್ರಮವನ್ನು ಕೈಗೆತ್ತಿಕೊಂಡು, ಪ್ರತಿಯೊಬ್ಬರು ಈ ಕಾರ್ಯಕ್ರಮ ಸಾಧ್ಯ ಆಗುತ್ತಾ, ನಿಮ್ಗೆ ಅಷ್ಟು ಜನಕ್ಕಲ್ಲಿ ಒದಗಿಸಕ್ ಆಗುತ್ತಾ, ಮೇಂಟೈನ್ ಮಾಡ್ತೀರಾ ಅಂದ್ರೆ ನಾನಿದ್ದೀನಿ, ದೇವರಿದ್ದಾರೆ ಅಂತ ಹೇಳ್ಕೊಂಡು ಬಂದು ಆ ದೇವರ ಅನುಗ್ರಹಕ್ಕೆ ಇವರು ಪಾತ್ರರಾಗಿ ಇವರ ಸಮ್ಮುಖದಲ್ಲಿ ನಾವೆಲ್ಲ ಇದ್ದು ಈ ಕಾರ್ಯಕ್ರಮದಲ್ಲಿ ಒಂದು ಪಾಲ್ಗೊಳ್ಳಕ್ಕೆ ಅವಕಾಶ ಸಿಕ್ಕಿದ್ದು ನಮ್ಮೆಲ್ಲರ ಅದೃಷ್ಟವೇ ಸರಿ. ವಾಸವಿ ವನಿತಾ ಮಿತ್ರ ಬೃಂದ ಸಂಘದ ಪದಾಧಿಕಾರಿಗಳಿಂದ ಹಾಗೂ ಹಿಡಿದ ಅಧ್ಯಕ್ಷರವರೆಗೂ ಎಲ್ಲರಿಗೂ ಕೂಡ, ಕಾರ್ಯದರ್ಶಿಯಾದ ನಾನು ರಶ್ಮಿ ಹರ್ಷ, ಈ ಒಂದು ಸಂದರ್ಭದಲ್ಲಿ ಕೃತಜ್ಞತೆಗಳನ್ನ ತಿಳಿಸಕ್ ಇಷ್ಟಪಡ್ತಿದ್ದೀನಿ. ಇಂಥ ಒಂದು ಧಾರ್ಮಿಕ ಕಾರ್ಯಕ್ರಮಗಳು ಇಂಥ ನಮ್ಮ ಅಧ್ಯಕ್ಷಿಣಿಯಿಂದ ಇನ್ನಷ್ಟು ನೆರವೇರಲಿ, ನಮ್ಮಂತ ಯುವ ಪೀಳಿಗೆಗೆ ಪ್ರೋತ್ಸಾಹದಾಯಕವಾಗಿರಲಿ ಅಂತ ಈ ಶುಭ ಸಂದರ್ಭದಲ್ಲಿ ಆಗಿದೆ. ಇವತ್ತು ಶ್ರೀಯಂತ್ರ 600 ಜನರ ಕೈಯಲ್ಲಿ ಶ್ರೀಯಂತ್ರ ಪೂಜೆ ಮಾಡಿಸುವ ಒಂದು ಸಂಕಲ್ಪದ ಜೊತೆಗೆ 20 ಕೆಜಿಯ ಶ್ರೀಯಂತ್ರವನ್ನು ದೇವಸ್ಥಾನಕ್ಕೆ ಈ ದಿನ ಇವರು ಉಡುಗೊರೆಯಾಗಿ ಅಂದ್ರೆ ದಾನವಾಗಿ ನೀಡ್ತಿದ್ದಾರೆ. ನಿತ್ಯ ಉಪಾಸನೆಗೆ ದೇವಸ್ಥಾನದಲ್ಲಿ ಇನ್ಮೇಲಿಂದ ತಾಮ್ರದ ಪಂಚಲೋಹದ ಶ್ರೀಯಂತ್ರವನ್ನು ಅವರು ಕೊಡ್ತಿದ್ದಾರೆ. ದೇವರ ಅನುಗ್ರಹ ಇವ್ರಿಗೆ ಯಾವಾಗ್ಲೂ ಹೀಗೆ ಇರಲಿ ಅಂತ ಈ ಶುಭ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೀನಿ. ಜೈ ವಾಸವಿ.